ಹಾಯ್, ನಾನಿವತ್ತು ನಿಮಗೆ ವಿಲೇಜ್ ಸ್ಟೈಲ್ ನಾಟಿ ಕೋಳಿ ಸಾರು ಹೆಂಗೆ ಮಾಡೋದಂದರೆ ನಮ್ಮ ಹಳ್ಳಿಗಳ ಕಡೆ ಹೇಗೆ ಮಾಡ್ತಾರೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದೆಲ್ಲ ನಾನು ಫಸ್ಟ್ ಏನೇನು ಹೇಳ್ತಾ ಇದ್ದೀನಿ, ಎಲ್ಲ ಮಸಾಲೆ ಮಾಡ್ಕೊಳ್ಳೋದಕ್ಕೋಸ್ಕರ. ಇದು 8 ಈರುಳ್ಳಿ, ಮೀಡಿಯಮ್ ಸೈಜ್ಡ್ ಈರುಳ್ಳಿ ತೊಗೊಂಡಿದ್ದೀನಿ. 15 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 20 ಬಳ್ಳಾಪುರದ ಮೆಣಸಿನ್ಕಾಯಿ, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, 1.5 ಹಿಡಿಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು 1/3 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಹೀಗೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ಫಸ್ಟು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡು ಹುರ್ಕೊಂಬಿಡಿ. ಅದನ್ನು ತೆಕ್ಕೊಂಡು ಒಣಗಿದ ಮೆಣಸಿನ್ಕಾಯಿನ ಹುರ್ಕೊಳ್ಳಿ. 4 ಸ್ಪೂನಷ್ಟು ಧನಿಯಾ ಪೌಡರ್ ಬೇಕಾಗುತ್ತೆ. ಇದು ಮನೆಯಲ್ಲೇ ಮಾಡಿರೋ ಧನಿಯಾ ಪೌಡರ್, ಆದ್ದರಿಂದ ಕಲರ್ ಹಾಗಿದೆ. 1 ಸ್ಪೂನಷ್ಟು ಗಸಗಸೆ ಬೇಕಾಗುತ್ತೆ. ಗಸಗಸೆನೂ ಹುರ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕಿ. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಬಿಟ್ಟು ಇನ್ನೆಲ್ಲನೂ ಸಪ್ರೇಟ್ ಸಪ್ರೇಟಾಗಿ ಹುರ್ಕೊಂಡು ರುಬ್ಕೋಬೇಕು. ಇದು 1 ಕೊಬ್ಬರಿಲಿ 1/4 ಭಾಗದಷ್ಟು ಕೊಬ್ಬರಿ ತೊಗೊಂಡು ಸುಟ್ಕೊಂಡಿದ್ದೀನಿ ಬೇರ್ ಫ್ಲೇಮ್ ಮೇಲೆ. ಸುಟ್ಕೊಂಡು ಅದನ್ನು ಹೆಚ್ಚಿ ರುಬ್ಕೊತಾ ಇದ್ದೀನಿ. ಇದಿಷ್ಟೂ ನುಣ್ಣಗೆ ರುಬ್ಕೊಂಡಾದಮೇಲೆ ನಾವು ಒಂದೊಂದಾಗಿ ಇವಾಗ ತೆಂಗಿನಕಾಯಿ 1/4 ಭಾಗದಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ, ತೆಂಗಿನಕಾಯಿ ತುರಿ. ಇದನ್ನು ಚೆನ್ನಾಗಿ ರುಬ್ಕೊಂಡು ಅದಾದಮೇಲೆ ಧನಿಯಾ ಪೌಡರ್, ಅಂದರೆ ನಾವು 4 ಸ್ಪೂನಷ್ಟು ಕೊತ್ತಂಬರಿ ಬೀಜದ ಪುಡಿ ತೊಗೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ನಾನೊಂದು 10 ಎಳೆಯಷ್ಟು ಸೊಪ್ಪು ತೊಗೊಂಡಿದ್ದೀನಿ. ಹಸಿನೇ ಹಾಕ್ಕೋಬೇಕಿದು, ಹುರಿಯೋದು ಬೇಡ. ಇವಾಗ ಈ 4 ಈರುಳ್ಳಿನ ನಾನು ಒಗ್ಗರಣೆಗೆ ಅಂತ ಬಳಸ್ಕೊತಾ ಇದ್ದೀನಿ. ಒಂದು 4-5 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ ಸಾಕು. ಹುರ್ಕೊಂಡ್ಮೇಲೆ ಚಿಕನ್, 1.5 ಕೆಜಿಯಷ್ಟು ನಾಟಿ ಕೋಳಿ ಇದು ವಿತ್ ಸ್ಕಿನ್ ಇದೆ ನೋಡಿ, ಅದನ್ನು ಹಾಕ್ಬಿಟ್ಟು ಈರುಳ್ಳಿ ಚೆನ್ನಾಗಿ ಹುರಿದಾದ್ಮೇಲೆ ಅದನ್ನು ಹಾಕಿ ಉಪ್ಪು ಮತ್ತು ಅರಿಶಿನ ಸೇರಿಸಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೀರು ಪೂರ್ತಿ ಹೆಂಗೆ ಬೇಕು ಅಷ್ಟು ತನಕನೂ ಹುರ್ಕೊಳ್ಳಿ ಚಿಕನ್ನ. 1-10 ನಿಮಿಷ ಬೇಕಾಗ್ಬೋದು ನಿಮಗೆ ಇದು ಕಂಪ್ಲೀಟಾಗಿ ನೀರೆಲ್ಲನೂ ಹೋಗೋಕ್ಕೆ. ಚೆನ್ನಾಗಿ ನೀರು ಹೋಯಿತು ಅಂದರೆ ನಿಮಗೆ ಈ ಹಸಿ ಸ್ಮೆಲ್ ಬರೋದಿಲ್ಲ, ಹಸಿ ವಾಸನೆ ಆಗಲಿ, ಇಲ್ಲಾಂದರೆ ಹಸಿ ಹಸಿ ಅನ್ಸೋದು ಅದಿರಲ್ಲ. ಆಮೇಲೆ ಮಸಾಲೆ ರುಬ್ಬಿರ್ತೀವಲ್ಲ, ಆ ಮಸಾಲೆನ ಹಾಕ್ಕೊಂಡು 1-2 ನಿಮಿಷ ಸುಮ್ಮನೆ ಹಾಗೆ ಫ್ರೈ ಮಾಡ್ಕೊಳ್ಳಿ ಮಸಾಲೆ ಜೊತೆ. ಆಮೇಲೆ 1-1.5 ಇಲ್ಲಾಂದರೆ 1.5 ಲೀಟ್ರಷ್ಟು ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕು ಗ್ರೇವಿ ಅಷ್ಟು ಥಿಕ್ನೆಸ್ ಬರೋ ತನಕ ನೀರು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ನೋಡ್ಕೊಳ್ಳಿ, ಉಪ್ಪು ಅಕಸ್ಮಾತ್ ಇನ್ನೂ ಬೇಕಾಯಿತು ಅನಿಸಿದ್ರೆ ಹಾಕ್ಕೊಳ್ಳಿ. ಆಮೇಲೆ 3 ವಿಶಲ್ ಸಾಕು ನಾಟಿ ಕೋಳಿ, ಆದ್ದರಿಂದ ಕೆಲವ್ರಿಗಿಲ್ಲ ಬೇಡ ಅಂದರೆ 2 ಸಾಕು. ಹಾಗೆ ಬೇಯಿಸ್ಕೊತೀನಿ ಅಂದರೆ 1/2 ಗಂಟೆ ಕುದಿಸಿ ಚೆನ್ನಾಗಿ ಅವಾಗ ಬೇಯುತ್ತೆ. ಕುಕ್ಕರ್ ಲಿಡ್ ಓಪನ್ ಮಾಡಿದ್ಮೇಲೆ 1-5 ನಿಮಿಷ ಕುದಿಸ್ಕೊಳ್ಳಿ. ಕುದಿಸ್ಬಿಟ್ಟು ಇದನ್ನು ನಾನು ಗೀ ರೈಸ್ ಜೊತೆ ಸರ್ವ್ ಮಾಡಿದ್ದೀನಿ. ನೀವು ಏನರ ಜೊತೆ ಬೇಕಾದ್ರೂ ಸರ್ವ್ ಮಾಡ್ಬೋದು, ರೊಟ್ಟಿ ಆಗಲಿ, ಅನ್ನ ಆಗಲಿ, ಕೋರಿ ರೊಟ್ಟಿ ಜೊತೆ ಅಂತೂ ಸಖತ್ತಾಗಿರುತ್ತೆ. ಟ್ರೈ ಮಾಡಿಬಿಟ್ಟು ನನಗೆ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋಕ್ಕೆ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.